ಸಾಮಾನ್ಯವಾಗಿ ನಾವು ಟೈರ್ ಬಂಡಿಗಳು ನೋಡಬಹುದು ಇಲ್ಲಿ ಈ ಮರದ ಬಂಡಿ ನೋಡಕ್ಕೆ ಸಿಗೋದು ತುಂಬಾ ಅಪರೂಪ ಅದರಲ್ಲೂ ಇವತ್ತು ಅಂತರ್ಗಟ್ಟೆ ಜಾತ್ರೆಗೆ ಹೋಗ್ತಾ ಇದ್ದೀರಾ ನಮ್ಮ ಅಜ್ಜಂಪುರ ತಿಪ್ಪೇಶ್ ಅಣ್ಣವರು ಅವರದು ಓರಿಗಳು 130,000 ಅಂತೆ ನೋಡ್ರಿ ಓರಿ ಕೊಂಬು ನೇರವಾಗಿದ್ರೆ ಮಾತ್ರನೇನೆ ಅನ್ನೋದೇನು ಇಲ್ಲ ಓರಿ ಅದು ಇದುನೂ ಕಷ್ಟ ಬಿಳ್ತದೆ ಜಾತಿ ಬೇಕು ಕೆಲವು ಕಡೆ ಕೊಂಬು ಮಾಡ್ಸಲ್ಲ ಈ ಆವೇರಿ ಇವರ ಕಡೆ ಎಲ್ಲ ಕೆಲವರು ಕೊಂಬು ಮಾಡ್ಸಲ್ಲ ವಿಚಾರ ಇಷ್ಟೇನೆ ನೊಗಡ ಬಂದು ಕೊಂಬು ಕೊಡದವಾಗ ಕೊಂಬು ಏಟಾಗ್ತದೆ ಅಂತ ಕೊಂಬು ಮಾಡ್ಸಲ್ಲ ಇವಾಗ ನಾವು ಅಂದ್ರೆ ಇವರ ತರ ನಾವು ಪಟ್ಟಾಗಿ ಎತ್ತ ಕಟ್ಟಿ ನಾವು ಇದು ಮಾಡಲ್ಲ ಇಲ್ಲಿ ನಮ್ಮ ಅಜ್ಜಂಪುರದಲ್ಲಿ ಫಸ್ಟ್ ಬೀಜದ ಗುಳಿ ತಂದು ಬಿಟ್ಟವರೇನೆ ನಮ್ಮ ಗವಿ ರಂಗಪ್ಪ ಈ ಅಜ್ಜಂಪುರದಲ್ಲಿ ತಂದು ಇವರೇನಂತ ಫಸ್ಟ್ ಮಾಡಿರೋದು ಆಮೇಲೆ ಇವಾಗ ಕೆಲವರು ಅದೊಂದು ಬಂದ್ಬಿಟ್ಟಿದೆ ದೊಡ್ಡ ಟಾಪಿಕ್ ಎತ್ತು ಬಂದವಾಗ ಬೀಜದ ಗುಳಿ ಬೇಡ ಅಂತ ನಮ್ಮ ಬೆಂಗಳೂರು ರೇಸ್ ಅಲ್ಲಿ ಬೀಜದ ಗುಳಿನೇ ಸಪರೇಟ್ ಕಸಿ ಎತ್ತೇ ಸಪರೇಟ್ ಎಣ್ಣದಾನನೇ ಸಪರೇಟ್ ನೋಡಿ ಸಾರ್ ಸಾರಿ ಹೇಳ್ತಾ ಇದ್ದೀನಿ ನಾನು ಯಾವುದು ಮಿಕ್ಸ್ ಇಲ್ಲ ಅವ್ರವ್ರ ತಾಕತ್ ಕೊದ್ದಿ ಬೀಜದ ಗುಳಿ ಅವ್ರ ಪಾಡು ಯಾಕಂದ್ರೆ ಬೀಜದ ಗುಳಿಗೆ ನಾನು ಅವಕಾಶ ಕೊಡ್ತಾ ಇರೋದಂದ್ರೆ ಒಂದು ಬೀಜದ ಗುಳಿ ಕಟ್ಟೋದು ತುಂಬಾ ಕಷ್ಟ ಐತೆ ನಾಗರಾವನ ಜೋಪಾಲ್ ಇಟ್ಕೊಂಡಂಗೆನೇನೆ ಅದಕ್ಕ ಆ ರೈತನು ನಾವು ಬೆಂಬಲ ಕೊಡಬೇಕು ಅರ್ಥ ಆಯ್ತಾ ಅಲ್ಲಿ ಹಳ್ಳಿ ಕಾರು ಕಸಿ ಎತ್ತು ಹಳ್ಳಿ ಕಾರು ಎಣ್ಣದಾನ ಬೀಜದ ಗುಳಿ ಅಷ್ಟೇ ಬೀಜದ ಗುಳಿ ಅಂತಾರೆ ನಮ್ಮ ನಾಟಿ ದಾನನೇ ಬರಬೇಕು ಅದು ಬಿಟ್ಟು ಬೇರೆ ಇಲ್ಲ ಈ ಅಮೃತ್ ಮಹಲ್ ಸ್ವಲ್ಪ ಅದು ಇದು ಮಿಕ್ಸ್ ಇದ್ರೂ ಪರವಾಗಿಲ್ಲ ಯಾಕಂತಂದ್ರೆ ಬೀಜದ ಗುಳಿಗಳಲ್ಲಿ ನಮ್ಮ ಹಳ್ಳಿ ಕಾರುಗಳು ಕೆಲವಲ್ಲಿ ಕೆಲವೇ ಇರೋದು ಬೀಜದ ಗುಳಿಗಳು ಅಷ್ಟಿಲ್ಲ ನಾವು ಇದನ್ನ ಇಂಪ್ರೂವ್ ಮಾಡ್ರೆ ಮುಂದಿನ ಸಲ ನಮ್ಮ ಹಳ್ಳಿ ಕಾರ್ ಏನೇನೆ ಬೀಜದ ಗುಳಿಗಳು ಬರೋದಕ್ಕೆ ಅವಕಾಶ ಇರ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಇಲ್ಲಿ ಎಲ್ಲಾ ರೈತರು ಒಂದೇ ನಮಗೆ ಆಮೇಲೆ ಈ ಗಾಡಿ ವಿಶೇಷತೆ ಅಂದ್ರೆ ಇದು ಬಂದ್ಬಿಟ್ಟು ಎಲ್ಲಿನೂ ನಮ್ಮ ಅಪ್ಗ್ರೇಡ್ ವರ್ಷನ್ ಇಲ್ಲ ಇದ್ರಲ್ಲಿ ಎಲ್ಲ ನಮ್ಮ ಹಳೆ ಕಾಲದ್ದೇನೇನೆ ಮರದಿಂದ ಹಿಡಿದು ಅದೇ ಸಾಗೋನಿ ಮರದ ಇದೇನೇನೆ ಆಮೇಲೆ ನಮ್ಮ ಬಿದಿರು ಡೆಬ್ಬೆಗಳಿರ್ಬೋದು ಎಲ್ಲ ಇದು ಫುಲ್ ಬಂದ್ಬಿಟ್ಟಿದ್ದು ನಮ್ಮ ರೈತನಿಗೆ ಉಪಯೋಗ ಆಗ್ತಕ್ಕಂಥದ್ದೇ ಇರೋದು ಬಟ್ ಈ ಗಾಡಿಗಳು ಇಲ್ಲಿ ಜಾಸ್ತಿ ನೋಡಕ್ ಸಿಗಲ್ಲ ಇಲ್ಲೇ ಅಂತಲ್ಲ ಆಮೇಲೆ ಈ ಅಜ್ಜಂಪುರದಲ್ಲಿ ರೇಸ್ ಮಾಡ್ರೆ ಇದೇ ಗಾಡಿ ಅಂತ ಯೂಸ್ ಮಾಡೋದು ಹೌದಾ ಚಕ್ರ ಗಾಡಿ ಅದಕ್ಕೆ ಇದ್ರನ್ನೆಲ್ಲ ನಾವು ಇದನ್ನ ನಾವು ಸಹಕರಿಸಬೇಕು ಇದನ್ನೇ ಮಾಡ್ಕೊಂಡು ಬನ್ರಿ ನಮ್ಮ ಹಳೆತನ ನಾವು ಉಳಿಸ್ಕೊಳ್ಳೋಣ ಅಂತರ್ಗಟ್ಟೆ ಅಮ್ಮನಿಗೆ ಜೈ ಮಾಡಿ